ಎಕ್ಸ್ಕ್ಯೂಸ್ ಮೀ ಸರ್, ಎಕ್ಸ್ಪಲ್ಸ್ ನಿಮ್ದಾ? ನಮ್ಮ ಕನ್ನಡಿಗರು ತುಂಬಾ ವಿಶಾಲ ಮನಸ್ಸಿನವರಾಗಿದ್ದಾರೆ. ಲೇಡಿ ಬೈಕರ್ಸ್ ಅಂದ್ರೆ ರೆಸ್ಪೆಕ್ಟ್ ಮಾಡ್ತೀವಿ. ಹಲೋ, ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ. ಏನಿವತ್ತು ಭೀಮಾ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಭೀಮಾ ಇಲ್ಲ ಇವತ್ತು, ಅದ್ರ ಬದಲಾಗಿ ನನ್ನ ಜಾನಿ ಇದ್ದಾನೆ. ಈ ಗಾಡಿಯಲ್ಲಿ ಗೋಪುರ ಹಾಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಕತೆ ಅಂತ ಒಂಥರ ನೀವು ಒಂದು ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇರ್ತೀರಾ. ಇವಾಗ ಇದೇ ಕ್ಯೂರಿಯಾಸಿಟಿನ ಹಿಡ್ಕೊಂಡು ನಾನು ಇವಾಗ ಒಂದು ಪ್ರಯೋಗ ಮಾಡೋಣ, ಒಂದು ಎಕ್ಸ್ಪೆರಿಮೆಂಟ್ನ ಮಾಡೋಣ ಅಂತ ಹೇಳಿ ಈಗ ಹೊರಟಿದ್ದೀನಿ. ಒಂದು ಭಯಂಕರವಾಗಿರೋ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇದ್ದೀನಿ. ಇವತ್ತು ಪಬ್ಲಿಕ್ಸ್ ಹೆಲ್ಪ್ನ ತಗೋಬೇಕು. ಒಂದು ಗಾಡಿಯ ಬಗ್ಗೆ ನಾನು ಇವತ್ತು ವಿಚಾರನ ಮಾತಾಡ್ತೀನಿ. ಆ ಗಾಡಿ ನಾನು ಪಬ್ಲಿಕ್ಸಿಂದ ಇಸ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ನನಗೆ ಗೊತ್ತಿರುವಂಥ ಒಂದಷ್ಟು ಅಂದರೆ ಈ ಒಂದು ಏರಿಯಾಸಲ್ಲಿ ಈ ಬೈಕ್ಸ್ಗಳೆಲ್ಲ ನಿಂತಿರ್ತಾರೆ, ಆಮೇಲೆ ಕಾಲೇಜ್ ಕಡೆ ಏರಿಯಾಗಳು, ಹಾಗೆ ಈ ಥರ ಒಂದು ಈ ಕಾಫಿ ಟೀ ಅಂಗಡಿಗಳ ಹತ್ರ ಎಲ್ಲ ಹುಡುಗರು ನಿಂತಿರ್ತಾರಲ್ಲ, ಸೊ ಈ ಥರ ಒಂದಷ್ಟು ಜಾಗಗಳು ನನಗೆ ಈ ಏರಿಯಾಗಳಲ್ಲಿ ಗೊತ್ತಿದೆ, ನಮ್ಮ ಲೋಕಲ್ ಏರಿಯಾಸಲ್ಲಿ. ಸೊ ಹಾಗಾಗಿ ಇವತ್ತು ಈ ಎಕ್ಸ್ಪೆರಿಮೆಂಟ್ನ ಮಾಡೋದಕ್ಕೋಸ್ಕರ ಈ ಒಂದಷ್ಟು ಏರಿಯಾಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪಬ್ಲಿಕ್ ಸಹಾಯ ತಗೊಂಡು ಒಂದು ಗಾಡಿಯ ಬಗ್ಗೆ ರಿವ್ಯೂ ಮಾಡೋದು ಇವತ್ತು ನನ್ನ ಒಂದು ಟಾರ್ಗೆಟು. ಹಾಗೇ ಏನಕ್ಕೆ ನಾನು ಮೊಪೆಡಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದರಿಂದ ಇನ್ನೂ ಒಂದು ವಿಚಾರ ಇದೆ. ಬೈಕ್ ಯಾಕೆ ತೊಗೊಂಡು ಬಂದಿಲ್ಲ ಅಂತ ಹೇಳಿದ್ರೆ ಈಗ ಜನದ ಅಭಿಪ್ರಾಯ ಆಗುತ್ತೆ, ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಬೈಕ್ ತೊಗೊಂಬಂದ್ಬಿಟ್ರೆ ಸರಿಯಪ್ಪ ಬೈಕರಪ್ಪ ಕೊಡ್ಬೋದು ಅಂತ, ಅದೇ ಇವಾಗ ನಾನು ಈ ಸ್ಕೂಟಿಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಬೈಕ್ನ ಕೊಡಿ ಅಂತ ಕೇಳಿದಾಗ ಅವರ ರಿಯಾಕ್ಷನ್ ಹೆಂಗಿರುತ್ತೆ, ಹುಡುಗಿಯಾಗಿ ಬೈಕ್ನ ಕೊಡಿ ಅಂತ ಕೇಳಿದಾಗ ಅವರ ಒಂದು ರಿಯಾಕ್ಷನ್ಗಳು ಹೆಂಗಿರುತ್ತೆ ಅಂತ ನನಗೆ ಸಿಕ್ಕೋಪಟ್ಟೆ ಒಂದು ಕ್ಯೂರಿಯಾಸಿಟಿ ಇದೆ. ಹಾಗಾಗಿ ಇವತ್ತು ನಾನು ಜಾನಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಹುಡುಕ್ತಾ ಇದ್ದೀನಿ, ಇನ್ನೂ ನನ್ನ ಕಣ್ಣಿಗೆ ಬೇಕಾಗಿರುವಂಥ ಗಾಡಿ ಸಿಕ್ಕಿಲ್ಲ. ಇದು ವೀಕ್ಷಕರಿಗೋಸ್ಕರ ಮಾಡ್ತಾ ಇರುವಂಥ ಒಂದು ಪ್ರಯೋಗ. ಅವರು ನನ್ನನ್ನು ನಂಬಿ ಅವ್ರ ಗಾಡಿ ಕೊಡ್ತಾರ, ನಾನು ಯಾರು ಅಂತಲೇ ಗೊತ್ತಿರಲ್ಲ, ನನಗೂ ಅವ್ರು ಯಾರು ಅಂತ ಗೊತ್ತಿರಲ್ಲ. ಇಲ್ಲಿ ನಂಬಿಕೆ ವಿಷಯ ದೊಡ್ಡ ಮ್ಯಾಟ್ರ್ ಆಗುತ್ತೆ. ಸೊ ಇದು ಯಾವ ಮಟ್ಟಿಗೆ ನಂಬಿಕೆನ ಹುಟ್ಟಾಕುತ್ತೆ ನಮ್ಮ ಒಂದು ಈ ಥರ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದಾಗ ಅಂತ ಹೇಳಿ ಗೊತ್ತಾಗುತ್ತೆ. ಜನ ಬೈಕ್ನ ಕೊಡೋದು ಯಾರು ಈಸಿಯಲ್ಲ. ಈಗ ನನ್ನ ಬಂದು ಬೈಕ್ ಕೇಳಿದ್ರೆ ನಾನು ಅಷ್ಟು ಈಸಿಯಾಗಿ ಬೈಕ್ನ ಕೊಡೋಳಲ್ಲ. ಹಾಗಾಗಿ ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ. ಈಗ ಕರೆಕ್ಟಾಗಿ ನಾನು ಚಂದ್ರಾಲಯ ಔಟಿನ ಜಂಕ್ಷನಲ್ಲಿ ಇದ್ದೀನಿ. ಈ ಒಂದು ಜಂಕ್ಷನು ಬಹಳ ಬ್ಯುಸಿ, ಫುಲ್ ಜಂಕ್ಷನ್ ಯಾವಾಗೂ. ಹಾಗೆ ಇಲ್ಲೊಂದಷ್ಟು ಹುಡುಗರು ಕೂಡ ಇರ್ತಾರೆ, ನಾನು ತುಂಬ ಸಲ ಗಮನಿಸಿದ್ದೀನಿ. ನೋಡಿ ಈ ಥರ ಈ ಟೀ ಶಾಪ್ಗಳು, ಡಾಮಿನೋಸ್ ಇದೆ, ನೋಡಿ ಎಷ್ಟೊಂದು ಗಾಡಿಗಳು ನಿಂತಿದೆ. ಸೊ ನೋಡೋಣ, ಒಂದು ರೌಂಡ್ ಹೊಡ್ಕೊಂಡು ಬರ್ತೀನಿ, ಆ ಕಡೆಯಿಂದ ಬರೋಣ, ಇವಾಗ ರಿವರ್ಸ್ ಗೇರಲ್ಲಿ ಬರೋಣ, ಮುಂದೆ ಹೋಗೋಣ, ಅಲ್ಲಿ ಏನಾದರೂ ಸಿಕ್ಕಬಹುದಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಆಮೇಲೆ ಈ ಕಡೆ ವಾಪಸ್ ಮೇಲ್ಗಡೆ ಬರೋಣ. ಎಲ್ಲಿ ಸಿಕ್ಕದು ಗಾಡಿ, ಜಿಂಗಲಕ್ಕ ಲಕ ಲಕ್ಕ ಸಿಕ್ತು ನೋಡ್ರಿ ನಮ್ಮ ಗಾಡಿ, ಹುಡುಕ್ತಾ ಇದ್ದಿದ್ದ ಗಾಡಿ ಎಕ್ಸ್ಪಲ್ಸ್. ಫೈನಲಿ ಎಕ್ಸ್ಪಲ್ಸ್ ಸಿಕ್ಕಿದೆ ಇವಾಗ. ಬಟ್ ಯಾರು ಗಾಡಿಯ ಓನರ್ ಅಂತ ಇವಾಗ ಸ್ವಲ್ಪ ಹುಡುಕ್ಬೇಕು. ಅಬ್ಬಾ ಬಾಬಾ, ನೋಡುವ ಯಾರ್ದು ಗಾಡಿ ಅಂತ. ಎಕ್ಸ್ಕ್ಯೂಸ್ ಮೀ ಸರ್, ಎಕ್ಸ್ಪಲ್ಸ್ ನಿಮ್ದಾ? ಹೌದಾ, ಒಂದ್ ನಿಮಿಷ ಬರ್ತೀರಾ ಈ ಕಡೆ ಸರ್? ನಮಸ್ತೆ, ನನ್ನ ಹೆಸರು ಸ್ವಾತಿ ಅಂತ ಹೇಳಿ ಸರ್. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಶ್ಯಾಮ್ ಅಂತ ಹೇಳಿ. ನಾನು ಯೂಟ್ಯೂಬರ್, ಆಕ್ಚುಲಿ ಕನ್ನಡ ಫಸ್ಟ್ ಫಿಮೇಲ್ ಮೋಟೋ ವ್ಲಾಗರ್ ಯೂಟ್ಯೂಬ್ ಅಲ್ಲಿ. ನಾನು ಎಕ್ಸ್ಪಲ್ಸ್ ಗಾಡಿನ ಹುಡುಕ್ತಾ ಇದ್ದೆ, ನಾನು ಗಾಡಿಯ ಬಗ್ಗೆ ರಿವ್ಯೂ ಮಾಡ್ಬೇಕಾಗಿತ್ತು. ನಿಮ್ ಗಾಡಿ ಒಂದು 1 ಅವರ್ಗೆ ಸಿಕ್ಕಿದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ, ಒಂದ್ ಸ್ವಲ್ಪ ರಿವ್ಯೂ ಮಾಡ್ಬೋದಿತ್ತು. ನಮ್ ವೀಕ್ಷಕರು ತುಂಬಾ ಕೇಳ್ತಾ ಇದಾರೆ ಎಕ್ಸ್ಪಲ್ಸ್ ಇನ ರಿವ್ಯೂ ಮಾಡಿ ಅಂತ ಹೇಳಿ. ನಿಮ್ ಗಾಡಿ ಗಾಡಿ ನಿಮಗೆ ಕೊಟ್ಟೆ ನಾನು ಎಂತ ಮಾಡೋದು, ನನಗೆ ಆಫ್ಟರ್ನೂನ್ ಜಾಬ್ ಇದೆ, ಇವಾಗ ಫ್ರೆಂಡ್ನ ಮೀಟ್ ಮಾಡಕ್ ಬಂದಿದ್ದೀನಿ. ನೀವು ಸಡನ್ ಆಗಿ ಗಾಡಿ ಕೊಟ್ಟರೆ ನನ್ನ ಹತ್ರ ವೆಹಿಕಲ್ ಇಲ್ಲ ಅಂದರೆ ಇವಾಗ ನಾನೇನು ಮಾಡಲಿ ಸರ್? ನನ್ನ ಆ್ಯಕ್ಟಿವಾ ತಂದಿದ್ದೀನಿ, ನನ್ನ ಆ್ಯಕ್ಟಿವಾ ಬೇಕಾದರೆ ನೀವು ತೊಗೋಬೋದು. ನಾನು ಒಂದು 1 ಅವರ್ ಎಕ್ಸ್ಪಲ್ಸ್ ಕೊಟ್ಟರೆ ಚೆನ್ನಾಗಿರ್ತಿತ್ತು.
ಸರಿ, ನಿಮ್ ಗಾಡಿ ನನಗೆ ಕೊಡ್ತೀರಾ, ಏನ್ ಪ್ರೂಫ್ ಮತ್ತೆ ರಿಟರ್ನ್ ಮಾಡ್ತೀರಾ ಅನ್ನೋದು? ಸರ್, ನಾನು ಯೂಟ್ಯೂಬರ್, ನೀವು ಯೂಟ್ಯೂಬ್ ನ ತೆಗೀರಿ, ನಾನು ತೋರಿಸ್ತೀರಿ ನಾನು ಯಾರು ಏನು ಅಂತ ಹೇಳಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ, ನಿಮಗೆ ಗಾಡಿ ತಗೊಂಡೋಗಕ್ ನಿಮಗೆ ಬೈಕ್ ಓಡ್ಸಕ್ ಬರುತ್ತಾ? ಸರ್, ನಾನು ನಾನು ಹೇಗ್ ಬಿಲೀವ್ ಮಾಡ್ಲಿ ಇವಾಗ ನಿಮ್ ಗಾಡಿ ತಗೊಂಡೋಗಿ ಸೇಫ್ ಆಗಿ ತಗೊಂಡ್ಬರ್ತೀರಾ ಅಂತ? ಸರ್, ನಾನು ಪ್ರೊಫೆಷನಲ್ ಬೈಕರೇ ಸರ್, ನನ್ನ ಹತ್ರನು ಹಿಮಾಲಯನ್ ಬೈಕ್ ಇದೆ. ಒಂದು ಕೆಲಸ ಮಾಡಿ, ಮುಪ್ಪೆಟ್ಟಲ್ಲಿ ಬಂದಿದ್ದೀರಾ ಹಿಮಾಲಯನ್ ಅಲ್ಲಿ? ಸರ್, ಇದು ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ ಮಾಡ್ತಾ ಇದ್ದೀನಿ ಜನಕ್ಕೆ. ಇವಾಗ ನಾವು ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲೂ ಇದ್ದೀವಿ, ಬೈಕು ಓಡಿಸ್ತೀವಿ ಅಂತ ಹೇಳಿ ಮೊಪೆಡಲ್ಲಿ ಬಂದಾಗ ಬೈಕ್ನ ಕೇಳಿದಾಗ ನಿಮ್ಮ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತಲೂ ನಮಗೆ ಮ್ಯಾಟರ್ ಆಗುತ್ತೆ. ಹುಡುಗಿರು ಬೈಕ್ ಓಡಿಸ್ತಾರೆ ಇಲ್ಲ ಅಂತಲ್ಲ, ಬಟ್ ನೀವು ಬೈಕಲ್ಲಿ ಬಂದು ಬೈಕ್ ಕೇಳಿದರೆ ನಾನೇನೋ ಒಂದು ಒಪ್ಕೊಬೋದಿತ್ತು. ಸ್ಕೂಟಿಲಿ ಬಂದ್ಬಿಟ್ಟು ಬೈಕ್ ಕೇಳಿದ್ರೆ ಓಡ್ಸಕ್ಕೆ ಬರುತ್ತೆ ಅನ್ನೋದು ಕ್ವೆಶನ್ ಮಾರ್ಕ್ ಬರುತ್ತೆ. ಖಂಡಿತ ಖಂಡಿತ ಬರುತ್ತೆ ಸರ್. ಇವಾಗ ನಾನು ಯಾರಾದರೂ ಬಂದು ಕೇಳಿದ್ರೆ ನಾನು ಈ ಪ್ರಶ್ನೆ ರೈಸ್ ಮಾಡ್ತೀನಿ. ಬಟ್ ಸರ್, ನಾನು ಪ್ರೊಫೆಷನಲ್ ಬೈಕರೇ, ನೀವು ನನ್ನ ಯೂಟ್ಯೂಬ್ ಚಾನಲ್ನ ಒಂದ್ಸಲ ತೆಗೆದು ನೋಡಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಅವಾಗಾದರೂ ನಂಬಿಕೆ ಬರುತ್ತೆ ನೋಡೋಣ. ಸರ್, ಅಲ್ಲಿ ಸರ್ಚಲ್ಲಿ ಸ್ವಾತಿ ಯಾರ್ ಅಂತ ಹೊಡೀರಿ ಸರ್. ಇದೇನಾ? ಹಾಂ ಸರ್, ಇದೆ ಇದೆ ನೋಡಿ. ಇದೆಲ್ಲ ನಾನು ಸ್ವಲ್ಪ ಹಿಮಾಲಯಸ್ ಕಡೆ ಎಲ್ಲನೂ ರೈಡ್ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ರೈಡರೇ. ನಿಮಗೆ ಸಮಯ ಇದ್ದರೆ ನೀವು ನನ್ನ ಜೊತೆಗೆ ಬಂದರೆ ನಿಮಗೂ ಒಂದು ನಾವೇನು ಮಾಡ್ತೀವಿ ಅಂತ ಹೇಳೋದು ಪಿಕ್ಚರ್ ಗೊತ್ತಾಗುತ್ತೆ, ನಿಮ್ಮ ಗಾಡಿನೂ ಸೇಫ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಥ್ಯಾಂಕ್ ಯು. ಬೆಲ್ ಐಕನ್ನು ಒತ್ತಿದ್ದೀವಿ. ಧನ್ಯವಾದ ಸರ್. ಇವಾಗಾದರೂ ನಂಬಿಕೆ ಬಂತ ಗಾಡಿ ಕೊಡ್ಬೋದು ಅಂತ ಹೇಳಿ? ಗಾಡಿ ಕೊಡ್ಬೋದು ಅಂತ ನಂಬಿಕೆ ಬಂತು. ಬಟ್ ಎಷ್ಟೊತ್ತಾಗ್ಬೋದು ನಿಮ್ಮ ಶೂಟು? ಸರ್, 1 ಅವರು ಮ್ಯಾಕ್ಸಿಮಮ್, ಜಾಸ್ತಿ ಟೈಮ್ ತೊಗೊಳಲ್ಲ. ಇಲ್ಲೇ ಎಲ್ಲಾದರೂ ಮಾಡೋಣ, ಸ್ವಲ್ಪ ಸೈಲೆಂಟಾಗಿರೋ ರೋಡಲ್ಲಿ. ಎಕ್ಸ್ಪಲ್ಸು ಸಿಕ್ಕಾಪಟ್ಟೆ ಜನ ನನ್ನ ಕೇಳ್ತಾ ಇದ್ದಾರೆ. ಕಸ್ಟಮರ್ ರಿವ್ಯೂನು ತೊಗೋತೀನಿ, ನಿಮ್ಮನ್ನು ನಾನು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಕೊನೆಗೆ ಆ್ಯಸ್ ಎ ಓನರ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳಿ. ಆಯಿತು, ಜಾಸ್ತಿ ಟೈಮ್ ಮಾಡಬೇಡಿ, ಬಿಕಾಸ್ ನಾನು ವರ್ಕಿಗೆ ಹೋಗೋದಿದೆ ಮಧ್ಯಾಹ್ನ 1:30-2 o'clock ಹಂಗೆ. ಖಂಡಿತ ಸರ್, ನೀವು ಬಂದುಬಿಡ್ತೀರಾ ನನ್ನ ಜೊತೆಗೆ? ಹಾಂ ಬರ. ಫೈನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಗಾಡಿನ ನಂಬಿ ಕೊಡ್ತಾ ಇದ್ದೀರಾ ಇವತ್ತು, ಒಂದು ಸೂಪರ್ ಆಗಿರೋ ಪಬ್ಲಿಕ್ ರಿಯಾಕ್ಷನ್ಸ್ನ ಕೂಡ ತಗೊತಾ ಇದ್ದೀನಿ. ಬನ್ನಿ ಇವಾಗ ಒಂದು ಸೈಲೆಂಟ್ ಆಗಿರುವಂತ ರೋಡಿಗೆ ಹೋಗಿ. ಎಕ್ಸ್ಪಲ್ಸಿನ ವ್ಲಾಗು ವೀಕ್ಷಕರೇ, ನಿಮಗೋಸ್ಕರ ಈ ಎಕ್ಸ್ಪಲ್ಸಿನ ವ್ಲಾಗ್ ಮಾಡ್ತಾ ಇರೋದು. ಬನ್ನಿ ಇವಾಗ ಸೈಲೆಂಟ್ ಆಗಿರೋ ಏರಿಯಾಗೆ ಹೋಗಿ ವ್ಲಾಗ್ನ ಮಾಡೇ ಬಿಡೋಣ. ಸೊ ನಂಬಿಕೆ ಇಟ್ಟು ಎಕ್ಸ್ಪಲ್ಸ್ನ ಕೊಡ್ತಾ ಇದ್ದೀರಾ, ನಿಮಗೂ ಕೂಡ ತುಂಬ ಧನ್ಯವಾದಗಳು. ಬೆಂಗಳೂರು ಮೇಲೆ ಒಂದು ವ್ಲಾಗ್ ಮಾಡಿದ್ದೀರಾ ಅಂತ ನೋಡಿದೆ, ಅದಕ್ಕೋಸ್ಕರ ಚಿಕ್ಕಮಂಗ್ಳೂರು ಆಗಿರೋದಕ್ಕೋಸ್ಕರ ನಾನು ಕೊಡ್ತೇನೆ. ಓ, ಥ್ಯಾಂಕ್ ಯು ಸರ್. ಚಿಕ್ಕಮಂಗ್ಳೂರ್ಗೆ ನಾನು ಒಂದು 2 ತಿಂಗಳ ಹಿಂದೆ ಬಂದಿದ್ದೆ, ಸಿಕ್ಕಾಪಟ್ಟೆ ಅಡ್ವೆಂಚರ್ಸ್ನ ಮಾಡಿದೆ, ಆಫ್ ರೋಡಿಂಗ್ ಎಲ್ಲ ಸಕ್ಕಲಾಯಿತು ನಿಮ್ಮ ಚಿಕ್ಕಮಂಗ್ಳೂರು. ಥ್ಯಾಂಕ್ ಯು. ಈಗ ಹೋಗೋಣ ಯಾವುದಾದ್ರೂ ಒಂದು ಸೈಲೆಂಟ್ ಆಗಿರೋ ಏರಿಯಾಗೆ. ನನ್ನ ಅದೃಷ್ಟ ಸೂಪರ್ ಆಗಿತ್ತು ಇವತ್ತು. ಅಂದರೆ ಫಸ್ಟು ಪಬ್ಲಿಕ್ ಅವ್ರನ್ನ ಹೆಲ್ಪ್ ಕೇಳಿ ತಕ್ಷಣನೇ ಆ್ಯಕ್ಚುಲಿ ಎಕ್ಸ್ಪಲ್ಸ್ ಕೊಟ್ಟಿದ್ದಾರೆ. ಇವಾಗ ಅವರು ಗಾಡಿ ಕೀನು ಕೊಟ್ಬಿಟ್ರು, ತೊಗೊಳ್ಳಿ ಇಲ್ಲಿಂದಾನೆ ಅಂತ ಹೇಳಿ. ಯಾಕಂದರೆ ಅವ್ರಿಗೂ ನಾನು ಓಡಿಸ್ತೀನಾ ಏನು ಅಂತ ಭಯ ಇರುತ್ತಲ್ವ. ಅಫ್ಕೋರ್ಸ್ ಯಾರಿಗಾದರೂ ಭಯ ಇರುತ್ತೆ, ಹಾಗಾಗಿ ಅವರು ನನಗೆ ಎಕ್ಸ್ಪಲ್ಸ್ನ ಕೊಟ್ಟಿದ್ದು. ನನ್ನ ಆ್ಯಕ್ಟಿವನ್ನು ಅವರು ತೊಗೋತಾ ಇದ್ದಾರೆ ಪಾಪ. ಸೊ ಇವಾಗ ಒಂದು ರೋಡಿಗೆ ಹೋಗಿ ವ್ಲಾಗ್ ಮಾಡೋಣ. ಆರಾಮಾಗಿ ಹುಷಾರಾಗಿ ಮೆಲ್ಲಕ್ಕೆ ಬನ್ನಿ. ಓಕೆ ಸರ್, ಡನ್. ನಿಮ್ಮ ಗಾಡಿ ನನ್ನ ಜವಾಬ್ದಾರಿ, ನಂಬಿಕೆ ಇಟ್ಟು ಕೊಟ್ಟಿದ್ದೀರಾ. ಸೊ ಫೈನಲಿ ಇವಾಗ ಪಾಪ ಅಷ್ಟು ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರು ಎಕ್ಸ್ಪಲ್ಸ್ನ ಕೊಟ್ಟರು. ಪಬ್ಲಿಕ್ಸಿಂದ ಹೆಲ್ಪ್ ಆಯಿತು. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಇಷ್ಟು ಸುಲಭವಾಗಿ ಕೆಲಸ ಆಗುತ್ತೆ ಅಂತ ಹೇಳಿ. ಪಾಪ ಅವ್ರು ಕೊಟ್ಟಿದ್ದಾರೆ, ತುಂಬ ಥ್ಯಾಂಕ್ಫುಲ್. ಶ್ಯಾಮ್ ಅನ್ನೋರು ಗಾಡಿನ ಕೊಟ್ಟಿದ್ದು, ಚಿಕ್ಕಮಂಗ್ಳೂರು ಅವರಂತೆ. ಚಿಕ್ಕಮಂಗ್ಳೂರು ಯಾರ್ಯಾರು ಇದ್ದೀರಾ, ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ಸೊ ಈಗ ಬನ್ನಿ, ಒಂದು ಚೂರು ಆ ಕಡೆ ಸೈಲೆಂಟಾಗಿರೋ ರೋಡಿಗೆ ಹೋಗ್ಬಿಡುವ. ಮನೆಯಲ್ಲಿ ಇವಾಗ ಎಕ್ಸ್ಪಲ್ಸಿನ ರಿವ್ಯೂ ಮಾಡೋದಕ್ಕೆ ಸಮಯ ಆಗಿದೆ. ಎಕ್ಸ್ಪಲ್ಸ್ ಅಂತ ಹೇಳಿದ ತಕ್ಷಣ ಫಸ್ಟ್ ತಲೆಗೆ ಬರೋದೇನು ಹೇಳಿ, ಆ ಒಂದು ಲುಕ್ಕು, ಆ ಒಂದು ಮಡ್ಗಾಡಿ ಡಿಸೈನ್ ಮಾಡಿರುವಂಥ ರೀತಿ ಆಗಿರ್ಬೋದು, ಫಸ್ಟು ತಲೆಗೆ ಬರೋದೇ ಆಫ್ ರೋಡಿಂಗ್ ಅಂತ ಹೇಳಿ. ನೀವು ಎಕ್ಸ್ಪಲ್ಸು, KTM 390, ಹಾಗೆಯೇ ಹಿಮಾಲಯನ್ನು, ಈ ಮೂರು ಬೈಕ್ಗಳು ಆಫ್ ರೋಡಿಂಗ್ಗೆ ತಕ್ಕವಾಗಿರುವಂಥ ಬೈಕು. ಅದರಲ್ಲೂ ಎಸ್ಪೆಷಲಿ ಎಕ್ಸ್ಪಲ್ಸು, ಈ ಒಂದು ಗಾಡಿ ಏನಿದೆ ಸಿಕ್ಕಾಬಡನೆ ಚೆನ್ನಾಗಿದೆ. ಕಂಪ್ಯಾರಿಟಿವ್ಲಿ, ಕಂಪ್ಯಾರಿಷನ್ ಅಂತ ನಾನು ಕೊಡೋಕೆ ಹೋಗಲ್ಲ, ವೆಯ್ಟ್ ವೈಸು ಮಾತಾಡೋದಾದರೆ ನಾನು ಹಿಮಾಲಯನ್ಗೂ ಎಕ್ಸ್ಪಲ್ಸ್ಗೂ KTM 390ಗೂ ಇರೋದ್ರಲ್ಲಿ ವೆಯ್ಟು ತುಂಬ ಕಡಿಮೆ ಇರೋದು ಎಕ್ಸ್ಪಲ್ಸು. ಆಫ್ ರೋಡಿಂಗ್ ಮಾಡಬೇಕಾದ್ರೆ ನಮಗೆ ವೆಯ್ಟೇಜು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಹೆಲ್ಪ್ ಆಗುತ್ತೆ.
ಆಫ್ ರೋಡಿಂಗ್ ಮಾಡಿದಾಗ ಗಾಡಿಗಳು ಬಿದ್ದಾಗ ಆಗಿರ್ಬೋದು, ಅದನ್ನು ಎತ್ತೋ ಒಂದು ರೀತಿ ಆಗಿರ್ಬೋದು. ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನೋಡೋದಾದರೆ ಎಕ್ಸ್ಪಲ್ಸು ವೆಯ್ಟೇಜಲ್ಲಿ ಕಡಿಮೆ ಇದೆ, ಹಾಗಾಗಿ ಆಫ್ ರೋಡಿಂಗ್ಗೆ ಸೂಪರ್ 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 ಆಗಿರುವಂಥ ಗಾಡಿ. ಎಲ್ಲ ಗಾಡಿನೂ ಅದರದೇ ಆದ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಯಾವ ಗಾಡಿನೂ ಇಲ್ಲಿ ನಾನು ಡೌನ್ ಮಾಡೋದಾಗಲಿ ಅಪ್ ಮಾಡೋದಾಗಲಿ ಹೇಳ್ತಾ ಇಲ್ಲ, ಬಟ್ ವೆಯ್ಟೇಜ್ ಬಗ್ಗೆ ಮಾತಾಡೋಕೆ ಹೋದರೆ ಇರುವಂಥ ಮೂರು ಗಾಡಿಯಲ್ಲಿ ಈ ವೆಯ್ಟೇಜು ಬಹಳ ಕಡಿಮೆ ಇದೆ. ಸೊ ಇದು ಎಕ್ಸ್ಪಲ್ಸಿನ ಫಸ್ಟ್ ಸ್ಪೆಷಾಲಿಟಿ ಆಗಿರುವಂಥದ್ದು. ಹಾಗೆಯೇ ನೀವು ವೀಲ್ಸ್ನ ಕೂಡ ನೋಡ್ತಾ ಇರ್ಬೋದು, ವೀಲ್ ಕೂಡ ನಿಮಗೆ ಸ್ಪೋಕ್ಸ್ ವೀಲ್ನ ಮಾಡಿದ್ದಾರೆ. ಸ್ಪೋಕ್ಸ್ ವೀಲ್ ಇದ್ರೇ ನಾವು ಆಫ್ ರೋಡಿಂಗ್ ಮಾಡೋಕ್ಕಾಗೋದು. ಇಫ್ ಇನ್ ಕೇಸ್ ಏನಾದರೂ ಇದು ಅಲಾಯ್ ವೀಲ್ಸಲ್ಲಿ ಬಂದರೆ ನಿಮಗೆ ಅಲಾಯ್ ವೀಲ್ಸು ಆಫ್ ರೋಡಿಂಗ್ ಮಾಡಬೇಕಾದ್ರೆ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗ ಈ ಥರ ಪೋಕ್ಸ್ ವೀಲ್ಸ್ ಇರುತ್ತೆ ಎಲ್ಲೂ ಕ್ರ್ಯಾಕ್ ಆಗಲ್ಲ, ಸೂಕ್ತವಾಗಿರುತ್ತೆ ಆಫ್ ರೋಡಿಂಗ್ನ ಮಾಡಬೇಕಾದ್ರೆ. ಎಕ್ಸ್ಪಲ್ಸಲ್ಲಿ ಎರಡು ವೇರಿಯಂಟ್ಸ್ ಬರುತ್ತೆ, ಒಂದು ಸ್ಟ್ಯಾಂಡರ್ಡು, ಇನ್ನೊಂದು ರ್ಯಾಲಿ ವರ್ಷನ್ ಅಂತ ಹೇಳಿ. ಈಗ ನನ್ನ ಮುಂದೆ ಇರೋದು ಸ್ಟ್ಯಾಂಡರ್ಡ್ ವರ್ಷನು. ರ್ಯಾಲಿ ವರ್ಷನು ಇದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಒಂದು ಲುಕ್ ವೈಸ್ ಆಗಿರ್ಬೋದು, ಸೀಟ್ ಕೂಡ ಆಗಿರ್ಬೋದು, ನಿಮಗೆ ಕಂಪ್ಲೀಟಾಗಿ ಒಂದು ಸ್ಟ್ರೈಟ್ ಸೀಟ್ಗಳು ಬರ್ತವೆ. ಡರ್ಟ್ ಬೈಕ್ಸಲ್ಲಿ ನೀವು ನೋಡಿರ್ತೀರ ಆ ಥರ ಒಂದು ಸೀಟ್ನ ಇಲ್ಲಿ ಹಾಕ್ತಾರೆ. ಹಾಗೆಯೇ ಸಸ್ಪೆನ್ಷನು ಇನ್ನೂ ಜಾಸ್ತಿ ಇರುತ್ತೆ, ಈ ಸಸ್ಪೆನ್ಷನ್ಗಿಂತ ಅದರ ಸಸ್ಪೆನ್ಷನ್ ಇನ್ನೂ ಹೈಟ್ ಬರುತ್ತೆ. ಹಾಗೆಯೇ ಟೈರ್ಸು ಚೇಂಜ್ ಆಗುತ್ತೆ. ಆಮೇಲೆ ಹ್ಯಾಂಡಲ್ ಬಾರ್ ಎಕ್ಸ್ಟ್ರಾ ರೈಸರ್ಸ್ ಕೂಡ ಬರುತ್ತೆ. ಸೊ ಹ್ಯಾಂಡಲ್ ಬಾರು ಇದಕ್ಕಿಂತ ಮೇಲೆ ಇನ್ನೂ ರೈಸ್ ಆಗುತ್ತೆ. ಇದರ ಗ್ರೌಂಡ್ ಕ್ಲಿಯರೆನ್ಸು ನಿಮಗೆ 220 mm ಇದೆ, ಕೆಳಗಡೆ ನೋಡ್ಬೋದು ಸಿಕ್ಕಾಪಟ್ಟೆ ಸ್ಪೇಸ್ ಇದೆ. ರ್ಯಾಲಿ ವರ್ಷನಲ್ಲಿ 250 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಡುತ್ತೆ. ಈ ಟ್ಯಾಂಕಿನ ಕೆಪಾಸಿಟಿ ಬಂದು 13 liters, ವೈಟ್ ಬಂದು 157 kgsನ ಕೊಡುತ್ತೆ ಈ ಒಂದು ಗಾಡಿ. ಇದರ ಇನ್ನೊಂದು ಸ್ಪೆಷಾಲಿಟಿನ ಹೇಳಬೇಕು, ಇವಾಗ ನೀವಲ್ಲಿ ಎಕ್ಸಾಸ್ಟ್ ನೋಡ್ತಾ ಇದ್ದೀರಾ ಎಷ್ಟು ಲೆವೆಲ್ ಮೇಲ್ಗಡೆ ಇದೆ ಅಂತ ಹೇಳಿ, ಟೈರ್ಗೂ ಎಕ್ಸಾಸ್ಟ್ಗೂ ತುಂಬ ಸ್ಪೇಸ್ ಡಿಫ್ರೆನ್ಸ್ ಇದೆ. ಇಫ್ ಇನ್ ಕೇಸ್ ಆಫ್ ರೋಡಿಂಗು ಅದು ಇದು ಮಾಡಬೇಕಾದ್ರೆ ನೀರಲ್ಲಿ ಹಾಕುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ನೀರಲ್ಲಿ ಹಾಕ್ದಾಗ ನೀರಲ್ಲಿ ಹೋದಾಗ ಏನಾಗುತ್ತೆ, ಎಕ್ಸಾಸ್ಟ್ ಒಳಗಡೆ ನೀರು ಹೋಗುತ್ತೆ, ನೀರು ಹೋದಾಗ ಏನಾಗುತ್ತೆ ಮುಂದೆ ಇಂಜಿನ್ಗೆ ಹೋಗಿ ಇಂಜಿನು ಸೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲಿ ಯಾವ ಥರ ಅಳವಡಿಸಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಇಫ್ ಇನ್ ಕೇಸ್ ನೀರು ಹೋದ್ರೂ ಇಲ್ಲಿ ಕೆಳಗಡೆ ಪೋರ್ಷನಲ್ಲಿ ಒಂದು ಹೋಲ್ ಥರ ಮಾಡಿದ್ದಾರೆ, ನಿಮಗೆ ಕಾಣಿಸ್ತಾ ಇರ್ಬೋದು ಬಹುಶಃ. ಈ ಹೋಲಿಂದ ಒಂದು 5 ನಿಮಿಷ ನೀರು ತುಂಬಿದೆ ಅಂತ ನಿಮಗೆ ಗೊತ್ತಾದಲ್ಲಿ ಒಂದು 5 ನಿಮಿಷ ಗಾಡಿನ ಆಫ್ ಮಾಡಿ, ಒಂದು 5 ನಿಮಿಷದಲ್ಲಿ ತುಂಬಿರುವಂಥ ನೀರು ಅಷ್ಟೂ ಔಟ್ ಆಗುತ್ತೆ, ನಂತರ ನಿಮ್ಮ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಡೈರೆಕ್ಟಾಗಿ ಇದು ಇಂಜಿನಿಗೆ ಲಿಂಕ್ನ ಮಾಡಿಲ್ಲ ಈ ಥರ ನೀರು ಹೋಗುವಂಥ ಕೇಸಸ್ಸಲ್ಲಿ. ಸೊ ಸೂಪರ್ ಆಗಿರುವಂಥ ಅಡ್ವಾಂಟೇಜಸ್ ಇದೆಲ್ಲನೂ. ಈ ಗಾಡಿಗಳಿಗೆಲ್ಲ ಮೋನೋಶಾಕ್ನ ಯೂಸ್ ಮಾಡಿರೋದ್ರಿಂದ ಹಿಂದೆಗಡೆ ಸಸ್ಪೆನ್ಷನು ಕಂಪ್ಲೀಟಾಗಿ ವರ್ಕ್ ಆಗೋದ್ರಿಂದ ಟೈರ್ಸು ಸಿಕ್ಕಾಪಟ್ಟೆ ಅಪ್ ಆ್ಯಂಡ್ ಡೌನ್ ಆಗ್ತಾನೆ ಇರ್ತವೆ, ಹಾಗಾಗಿ ಈ ಗಾಡಿಗೆ ಸೆಂಟ್ರ್ ಸ್ಟ್ಯಾಂಡ್ನ ಕೊಡೋದಿಲ್ಲ. ಈ ಥರ ಗಾಡಿಗಳಿಗೆ ಈಗ ಲೇಟೆಸ್ಟಾಗಿ ಬರ್ತಾ ಇರೋವಂಥ ಎಷ್ಟೋ ಗಾಡಿಗಳಿಗೆ ಆ್ಯಕ್ಚುಲಿ ಸೆಂಟ್ರ್ ಸ್ಟ್ಯಾಂಡ್ ಕೊಡ್ತಾ ಇಲ್ಲ, ಇದಕ್ಕೆ ಸೂಪರ್ ಬೈಕ್ಸ್ ಕೂಡ ನಿಮಗೆ ಸೆಂಟ್ರ್ ಸ್ಟ್ಯಾಂಡ್ಗಳು ಬರಲ್ಲ. ಲೇಡೀಸ್ ಫೂಟ್ ರೆಸ್ಟ್ ಏನು ಕಾಣಿಸ್ತಾ ಇದೆ ಇದು ಕೂಡ ಇರೋದಿಲ್ಲ, ಬಟ್ ಇದನ್ನು ಅವರು ಎಕ್ಸ್ಟ್ರಾ ಹಾಕಿಸ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ನನ್ನ ಹಿಮಾಲಯನ್ಗೂ ಕೂಡ ಹಾಕಿಸ್ಕೋಬೇಕು ಅಂತ ಇದ್ದೀನಿ, ನೋಡೋಣ ಅದೆಲ್ಲ ಫಿಟ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ. ಯಾಕಂದರೆ ನಮ್ಮ ಹಿಂದೆ ಕೂರೋರಿಗೂ, ಯಾಕಂದರೆ ಸಿಟಿ ಲಿಮಿಟ್ಸಲ್ಲಿ ಅಟ್ಲೀಸ್ಟ್ ಎತ್ತದಾಗ ಅದು ಹತ್ತದಿಗೆ ಬೇಕಾಗುತ್ತೆ ಆ ಹಿಂದೆ ಕೂರೋರಿಗೆ ಹೈಟ್ ಇರೋದ್ರಿಂದ. ಸೊ ಈ ಗಾಡಿಗೆ ಸೆಂಟ್ರ್ ಸ್ಟ್ಯಾಂಡ್ ಕೂಡ ಬರೋದಿಲ್ಲ. ಇಂಜಿನ್ನು ತುಂಬಾ ಹೀಟ್ ಆಗೋ ಕಾರಣದಿಂದ ಇಲ್ಲಿ ನಿಮಗೆ ಆಯಿಲ್ ಕೂಲರ್ ಕೂಡ ಕೊಟ್ಟಿದ್ದಾರೆ. ಈಗ ಬರುವಂಥ ಎಲ್ಲ ಗಾಡಿಗಳಲ್ಲೂ ಈ ಒಂದು ಆಯಿಲ್ ಕೂಲರ್ನ ಅಳವಡಿಸ್ತಾ ಇದ್ದಾರೆ. ಸೊ ಇಂಜಿನ್ ಹೀಟ್ ಆದಂಗೆ ಅದು ಅಲ್ಲೇ ಹಂಗೆ ಕೂಲ್ ಡೌನ್ ಕೂಡ ಆಗ್ತಾ ಬರುತ್ತೆ. ಈ ಗಾಡಿ ಕೂಡ ಕಂಪ್ಲೀಟಾಗಿ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ನ ಅಳವಡಿಸ್ಕೊಂಡಿದೆ. ಮುಂದೆಗಡೆ ABSನು, ಅದು ಸಿಂಗಲ್ ಚಾನಲ್ ABS ಆಗಿರುತ್ತೆ. ಹಿಂದೆಗಡೆ ನಿಮಗೆ ಡಿಸ್ಕ್ ಮಾತ್ರ ಇರುತ್ತೆ, ಮುಂದೆಗಡೆ ಮಾತ್ರ ನಿಮಗೆ ABSನ ಅಳವಡಿಸಿರುವಂಥದ್ದು. ಸ್ಪೀಡೋಮೀಟರ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಆಗಿದೆ. ಸೊ ಈಗ ಆನ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ, ಪ್ರತಿಯೊಂದು ಒಂದು RPM ಆಗಿರ್ಬೋದು, ಫ್ಯೂಲ್ ಎಷ್ಟಿದೆ ಅಂತ ತೋರಿಸೋದು, ಹಾಗೆ ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಂತ, ಟೈಮು, ಡೇಟು, ಆಮೇಲೆ ಟ್ರಿಪ್ ಕೂಡ ನಾವು ಚೇಂಜ್ ಮಾಡ್ಕೋಬೋದು. ಇನ್ನು ಇಲ್ಲಿ ನಮಗೆ ಇಂಡಿಕೇಟರ್ಸು, ಹೈ ಬೀಮು, ಲೋ ಬೀಮು, ABS ಆನ್ ಆಗಿದೆಯಾ ಏನು, ಹಾಗೆ ಇಗ್ನಿಷನ್ ಆನ್ ಆಗಿದೆಯೇನು ಅಂತ ತೋರಿಸುತ್ತೆ. ಹಾಗೆಯೇ ಇದು ಗಾಡಿಯ ಸೆಂಟರ್ ಸ್ಟ್ಯಾಂಡ್ ಹಾಕಿದ್ದೀವಿ ಅಂತ ಹೇಳಿ ಇದು ಕೂಡ ಇಂಡಿಕೇಟರ್ನ ತೋರಿಸುವಂಥದ್ದು. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ, ಈಗ ಲೇಟೆಸ್ಟಾಗಿ ಬರ್ತಾ ಇರೋಂಥ ಬೈಕ್ಸ್ಗಳಲ್ಲಿ ಮ್ಯಾಪಿಂಗ್ನ ಕೂಡ ಅಳವಡಿಸಿದ್ದಾರೆ. ಹಾಗೆಯೇ ಹೀರೋ ಎಕ್ಸ್ಪಲ್ಸ್ 200 ಕೂಡ ಮ್ಯಾಪಿಂಗ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಾವು ಮೋಡ್ನ ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ನಮಗೆ ಬ್ಲೂಟೂತ್ ಆಪ್ಷನ್ ಬರುತ್ತೆ. ಬ್ಲೂಟೂತ್ ಆಪ್ಷನ್ ಬಂದು ನಮ್ಮ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಹೀರೋ ರೈಡ್ ಗೈಡ್ ಅನ್ನೋ ಒಂದು ಅಪ್ಲಿಕೇಶನ್ನ ನಾವು ಇನ್ಸ್ಟಾಲ್ ಮಾಡಿಕೊಂಡು ಇದರ ಜೊತೆ ಬ್ಲೂಟೂತ್ ಮುಖಾಂತರ ಪೇರ್ನ ಮಾಡಿಕೊಂಡ್ರೆ ನಿಮಗೆ ಗೂಗಲ್ ಮ್ಯಾಪ್ಸ್ ಕೂಡ ಇಲ್ಲಿ ತೋರಿಸುವಂಥದ್ದು. ಇದು ಸ್ಪೀಡೋ ಮೀಟರಿನ ವಿಷಯ.
ಮುಂದೆ ಗಾಡಿಯ ನಾವು ಹೆಡ್ಲೈಟ್ಸು ಹಾಗೇ ಇಂಡಿಕೇಟರ್ಸ್ ಬಗ್ಗೆ ಮಾತಾಡೋದಾದರೆ, ಇದು ಡಿಸೈನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾನೆ. ನಿಮ್ಗಿಲ್ಲಿ ಎರಡು ಏನು ಈ ಥರ ಕಾಣಿಸ್ತಾ ಇದೆ, ELR-ನ ಅಳವಡಿಸಿದ್ದಾರೆ. ಇಲ್ಲಿ ಹೈ ಬೀಮು ಲೋ ಬೀಮಲ್ಲಿ ನೀವು ಹೆಡ್ಲೈಟ್ನ ಆನ್ ಮಾಡಿದಾಗ ತುಂಬ ಡಿಫ್ರೆನ್ಸ್ ಕಾಣುತ್ತೆ. ಈಗ ಲೋ ಬೀಮಲ್ಲಿದೆ, ಇದನ್ನು ಹೈ ಬೀಮಿಂಗ್ ಮಾಡಿದಾಗ ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ನೋಡಿ, ಎರಡೂ ಲೈಟು ಆನ್ ಆಗುತ್ತೆ ಮಧ್ಯದಲ್ಲಿ. ಸೊ ಇದೊಂಥರ ಲುಕ್ನ ಡಿಫ್ರೆಂಟಾಗಿ ಕೊಡುತ್ತೆ. ಈಗ ಲೋ ಬೀಮಲ್ಲಿದೆ, ಇದೀಗ ಹೈ ಬೀಮಲ್ಲಿದೆ. ಸೊ ನೈಟಲ್ಲಿ ತುಂಬ ಚೆನ್ನಾಗಿ ಲುಕ್ ಕಾಣುತ್ತೆ, ಅದು ಒಂಥರ ಡಿಫ್ರೆಂಟಾಗಿ. ಸೊ ಇದು ಹೆಡ್ಲೈಟ್ಸು, ಹಾಗೇ ಇಂಡಿಕೇಟರ್ಸು, ಹ್ಯಾಲೋಜನ್ ಬಲ್ಬ್ಸು, ನಾರ್ಮಲ್ ಅದನ್ನೇ ಯೂಸ್ ಮಾಡಿರುವಂಥದ್ದು. ನಕಲ್ ಗಾರ್ಡ್ಸಿನ ಗ್ರಿಪ್ಪರ್ ಕೂಡ ನೀವು ನೋಡಿದ್ರೆ ಇದು ಕೂಡ ಅಳವಡಿಸಿ ಬಂದಿರುವಂಥದ್ದು ಅಂತ ಹೇಳಿದ್ರು ಅವರು. ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆಯೇ ಇರೋದಿಲ್ಲ ನೋಡಿ, ಎಲ್ಲ ಇನ್ಕ್ಲೂಡ್ ಆಗಿ ಬರುತ್ತೆ ಈ ಗಾಡಿಯಲ್ಲಿ. ಹಂಡ್ರೆಡು ಬೆಂಗಳೂರಲ್ಲಿ ಆನ್ ರೋಡ್ ಪ್ರೈಸ್ ಬಂದು 160,000 ಇದೆ. ಎಕ್ಸ್ಪಲ್ಸ್ 200 ರ್ಯಾಲಿ ಅಂತ ಯಾವ ವರ್ಷನ್ ಇದೆ ಅದಕ್ಕೆ 40,000 ಎಕ್ಸಸ್ ಆಗುತ್ತೆ ಇದ್ರ ಮೇಲೆ. ಸೊ ಅಲ್ಲಿಗೆ ಆಲ್ಮೋಸ್ಟ್ ನಿಮಗೆ 200,000 ತನಕನೂ ಆಗುತ್ತೆ. ಬಜೆಟ್ ಫ್ರೆಂಡ್ಲಿ ಆಗಿರೋ ಅಂಥ ಆಫ್ ರೋಡಿಂಗ್ ಬೈಕ್ನ ನಾನು ನೋಡ್ತೀನಿ, ತಗೋತೀನಿ, ಆಮೇಲೆ ವೆಯ್ಟ್ ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳೋರಿಗೆ ಎಕ್ಸ್ಪಲ್ಸ್ 200 ಹೇಳಿ ಮಾಡಿಸಿರೋಂಥ ಗಾಡಿ. ಬೇರೆ ಬೈಕು KTM 390 ನಾನು ಹೇಳಿದೆ, ಅದು ನಿಮಗೆ 400,000 ಆಗುತ್ತೆ. ಹಿಮಾಲಯನು 280,000 ಆಗುತ್ತೆ. ಇರುವಂಥ ಆಫ್ ರೋಡಿಂಗ್ ಬೈಕ್ಸಲ್ಲಿ ಇದು ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಸೊ 160 ಆರಾಮಾಗಿ ತೊಗೋಬೋದು ಅಂತ ನಾನು ಭಾವಿಸ್ತೀನಿ. ಸೊ ಇದರಲ್ಲಿ ನಿಮಗೆ 5 ಕಲರ್ ವೇರಿಯಂಟ್ಸ್ ಕೂಡ ಬರುತ್ತೆ. ಮ್ಯಾಟ್ ಗ್ರೇ, ಮ್ಯಾಟ್ ಗ್ರೀನು, ವೈಟು, ಹಾಗೆ ರೆಡ್ಡು, ಏನೇ ಪ್ಯಾಂಥರ್ ಬ್ಲ್ಯಾಕು. ಸೊ 5 ಕಲರ್ ವೇರಿಯಂಟ್ಸಲ್ಲಿ ಎಕ್ಸ್ಪಲ್ಸ್ 200 ನಿಮಗೆ ಸಿಗುವಂಥದ್ದು. ಪವರ್ ಬಂದು 19.1 NS ಕೊಡುತ್ತೆ, ಹಾಗೇ ಇದರ ಟಾರ್ಕ್ 17.35 NM ಕೊಡುತ್ತೆ. ಸೊ ಆಫ್ ರೋಡಿಂಗ್ ಮಾಡೋರಿಗೆ ಈ ಒಂದು ಗಾಡಿಯ ಪವರು ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ಹೈವೇಸಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ರೆ ನಿಮಗೊಂದು ಸ್ವಲ್ಪ ಬೋರ್ ಆಗ್ಬೋದು, ಯಾಕಂದರೆ ಅಷ್ಟು ಪವರ್ ಇರೋದಿಲ್ಲ. ಇದು ಕಂಪ್ಲೀಟಾಗಿ ಆಫ್ ರೋಡಿಂಗ್ ಅಂತಲೇ ಇವರು ಡೆವಲಪ್ ಮಾಡಿದ್ಮೇಲೆ ಅದಕ್ಕೆ ಸೂಕ್ತವಾಗಿರುವಂಥ ಆಫ್ ರೋಡಿಂಗ್ ಮಾಡಿದಾಗಲೇ ನಿಮ್ಗೆ ಅದರ ಪವರ್ ಕೆಪಾಸಿಟಿ ಏನು ಅಂತ ಹೇಳಿ ಗೊತ್ತಾಗೋದು. ಗಾಡಿಯ ಪರ್ಫಾರ್ಮೆನ್ಸ್ನ ನೋಡೋಣ ಇವಾಗ. ಒಂದು ರೌಂಡ್ ಹೊಡೆದ್ಬಿಟ್ಟು ಹೆಂಗಿದೆ ಅಂತ ಹೇಳಿ ಆ ಸ್ಮೂತ್ನೆಸ್ಸು. ಗೇರ್ ಶಿಫ್ಟಿಂಗ್ ಕೂಡ ಈಸಿನೇ, ಸಿಂಗಲ್ ಲಿವರ್ ಆಗಿರೋದ್ರಿಂದ ಸ್ಮೂತಾಗಿ ಹೋಗ್ತಾ ಇದೆ, ತೊಂದರೆ ಏನಿಲ್ಲ. ಟಾಪ್ ಸ್ಪೀಡು 120, ಈ ರೋಡಲ್ಲೆಲ್ಲ ಆಗೋದಿಲ್ಲ ಮಾಡೋಕ್ಕೆ. ಸೊ ಆರಾಮಾಗಿ ಹಿಂಗೆ ಓಡಿಸ್ಬೇಕಾಗತ್ತೆ. ನೋಡುವ ಒಂದೊಂದು ಸ್ಟ್ರೆಚ್ಚು ಹೋಗಿ ಬರುವ. ಇಲ್ಲೊಂದು ಸ್ವಲ್ಪ ಕಲ್ಲು ಗಿಲ್ಲು ಇರುವಂಥ ರೋಡ್ ಇದೆ, ಒಂದು ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ ಒಂಚೂರು. ತುಂಬ ಸ್ಮೂತಾಗಿ ಹೋಗ್ತಾ ಇದೆ ಆ್ಯಕ್ಚುಲಿ. ಏನು ಅಂತ ಒಡೆಯೋದಾಗಲಿ ಇದಾಗೋದಾಗಲಿ ಏನು ಆಗ್ತಾ ಇಲ್ಲ, ಚೆನ್ನಾಗೇ ಹೋಗ್ತಾ ಇದೆ ಗಾಡಿ ಸ್ಮೂತಾಗಿ. ಸೆಕೆಂಡ್ ಗೇರೆಲ್ಲ ಇಷ್ಟು ಚೆನ್ನಾಗಿದೆ ಪಿಕಪ್ಪು ಈ ಥರ ಕಲ್ ರೋಡಲ್ಲಿ, ವೆರಿ ನೈಸ್. ಈಗ ಟರ್ನ್ ಮಾಡು ವೈರಿ. ನಿಂತ್ಕೊಂಡು ನೋಡ್ಸೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಹೆಂಗಿದೆ ಅಂತ. ಓ ಮಸ್ತಾಗಿದೆ ರೀ, ಅಲೋ ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ನಿಂತ್ಕೊಂಡು ಓಡಿಸೋದಕ್ಕೆ, ಸೂಪರ್. ಸಕ್ಕತ್ತಾಗಿದೆ, ಒಳ್ಳೆ ಪಿಕಪ್ ಇದೆ ಗಾಡಿ ಮಾತ್ರ ಸೂಪರ್ ಇದೆ. ಬೆಡ್ಡಿಗೂ ಅಷ್ಟೇ ಚೆನ್ನಾಗಾಗುತ್ತೆ. ಎಕ್ಸ್ಪ್ರೆಸ್ ಸೂಪರ್ ಆಗಿದೆ. ಆಫ್ ರೋಡಿಂಗ್ ಗಾಡಿಗಳನ್ನ ಹತ್ತಬೇಕಾದ್ರೆ ಹತ್ತುವಂಥ ವಿಧಾನ ಕೂಡ ಮ್ಯಾಟರ್ ಆಗುತ್ತೆ. ನಾವು ಕಾಲನ್ನ ಹಿಂಗಾಕಿ ಯಾವತ್ತೂ ಈ ಥರ ಗಾಡಿಗಳನ್ನ ಹತ್ತಬಾರ್ದು. ಅದನ್ನು ಬಿಟ್ಟು ನಮಗೆ ಇಲ್ಲಿ ಫೂಟ್ ರೆಸ್ಟಲ್ಲಿ ಏನು ಕೊಟ್ಟಿದ್ದಾನೆ ಅದ್ರ ಮೇಲೆ ಕಾಲಿಟ್ಟು ನಂತರ ಕ್ಲೈಂಬ್ ಮಾಡಿ ಹತ್ತಬೇಕು. ಇದೊಂದೇ ಗಾಡಿ ಅಂತಲ್ಲ, ಹಿಮಾಲಯನಲ್ಲೂ ಅಷ್ಟೇ ನಾವು ಹಂಗೆ ಎತ್ತಿ ಕೂರೋದಿಕ್ಕೆ ಆಗೋದೇ ಇಲ್ಲ. ಅದು ಸ್ಯಾಡಲ್ಲು ಟಾಪ್ ಬಾಕ್ಸು ಅದೆಲ್ಲ ಹಾಕ್ಬಿಟ್ರಂತೂ ಇಂಪಾಸಿಬಲ್ಲು. ಸೊ ತುಂಬಾ ಗ್ರಿಪ್ಪಿಂಗ್ನ ಕೊಟ್ಟಿರ್ತಾರೆ, ಆ ಥರ ಹತ್ತೋದಕ್ಕೆ ಅಂತಲೇ ಈ ಥರ ಗಾಡಿಗಳನ್ನ ಡಿಸೈನ್ ಮಾಡಿರ್ತಾರೆ. ಸೊ ನಿಂತ್ಕೊಂಡು ಹತ್ತಬೇಕಾಗುತ್ತೆ. ನಿಂತ್ಕೊಂಡು ಯಾವ ರೀತಿ ಹತ್ತೋದು ಅಂತ ಹೇಳ್ತೀನಿ. ಸೊ ಕಾಲು ಇಲ್ಲಿ ಇಟ್ಕೊಂಡು ಹ್ಯಾಂಡಲ್ ಬಾರ್ಸ್ಗೆ ಕೈ ಇಟ್ಕೊಂಡು ಹಿಂಗೆ ನಿಂತ್ಕೊಂಡು ಹಿಂಗೆ ಹತ್ತಿ ಕೂತ್ಕೊಳ್ಳೋವಂಥದ್ದು ಆಫ್ ರೋಡಿಂಗ್ ಗಾಡಿಯ ವಿಧಾನ. ಸೊ ಮಾಮೂಲಿ ಗಾಡಿಗಳು ಹತ್ತಿದಂಗೆ ಈ ಗಾಡಿಗಳನ್ನ ಹತ್ತೋದಕ್ಕೆ ಆಗೋದಿಲ್ಲ. ಇದೇ ಎಕ್ಸ್ಪಲ್ಸ್
100 ಇನ ಸ್ಪಷ್ಟವಾದ ರಿವ್ಯೂ ನನ್ನ ವ್ಯೂವರ್ಸ್ಗೆಲ್ಲ ಸಂತೋಷ ಆಗಿದೆ ಅಂತ ಭಾವಿಸ್ತೀನಿ. ಎಕ್ಸ್ಪಲ್ಸ್ 200 ಹಾಗೇನೆ ಇದರ ಓನರ್ಶಿಪ್ ಮಾಡಿರೋಂಥ ಗಾಡಿ, ಇವರು 6,000 kilometers ಇವರು ಜರ್ನಿ ಮಾಡಿದ್ದಾರೆ ಈ ಒಂದು ಗಾಡಿಯಲ್ಲಿ. ಹಾಗೇನೆ ಓನರಿನ ರಿವ್ಯೂ ಕೂಡ ನಮಗೆ ಮ್ಯಾಟರ್ ಆಗುತ್ತೆ, ನಾವು ಮಾತಾಡೋದಕ್ಕಿಂತ ಅವ್ರು ಓಡಿಸಿ ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳಿ. ಸೊ ಇವಾಗ ಗಾಡಿ ಕೊಟ್ಟಿರೋರು ಶ್ಯಾಮ್, ಶ್ಯಾಮ್ ಅವ್ರನ್ನ ಕೇಳೋಣ ಹೇಗಿದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪಲ್ಸ್. ಶ್ಯಾಮ್ ಅವರೇ, ತುಂಬ ಥ್ಯಾಂಕ್ ಯು ಗಾಡಿನ ಕೊಟ್ಟಿದ್ದಕ್ಕೆ. ಬರ್ತಾ ನನ್ನ ನಂಬಿ ನೀವು ಗಾಡಿ ಕೊಟ್ಟ್ರಿ ಓಡಿಸಿ ಅಂತ ಹೇಳಿ. ಸೊ ಓಡಿಸೋದನ್ನ ನಾನು ನೀಟಾಗಿ ಗಾಡಿನ. ಇಲ್ಲ, ನಮಗೂ ಖುಷಿ ಆಗುತ್ತೆ, ಹೆಣ್ಮಕ್ಳು ಗಾಡಿ ಓಡಿಸ್ತಾರೆ ಅಂತಂದರೆ ನಮಗೂ ಖುಷಿ ಅಲ್ವಾ. ಸಮಾನತೆ ಅನ್ನೋದು ಎಲ್ಲದರಲ್ಲೂ ಇರಬೇಕು. ಹಾಗಾಗಿ ನಾವು ಒಂದೇನು ಅಂದರೆ ಎಲ್ಲ ಇದರಲ್ಲೂ ಇವಾಗ ಲೇಡಿ ಬೈಕರ್ಸ್ ಅಂದರೆ ರೆಸ್ಪೆಕ್ಟ್ ಮಾಡ್ತೀವಿ. ನೀವು ಓಡಿಸಿದ್ದು ನನಗೊಂಥರ ಖುಷಿನೇ ಆಯಿತು. ಥ್ಯಾಂಕ್ ಯು. ಲೈಕ್ ಬೇರೆ ಗರ್ಲ್ ಬೈಕರ್ಸ್ನ ನೋಡಿದಾಗ ನಮಗೂ ನಮ್ಮ ಗಾಡಿನೂ ಯಾರಾದರೂ ಲೈಕ್ ಇಷ್ಟಪಡ್ತಾರಾ ಅನ್ನೋದನ್ನ ನಾನು ಅನ್ನಿಸ್ಕೊತಿದ್ದೆ. ಯಾಕಂದರೆ ಡರ್ಟ್ ಬೈಕ್ಸ್ ಯಾರೂ ಇಷ್ಟಪಡಲ್ಲ ಆಫ್ ರೋಡಿಂಗು, ಬಟ್ ನೀವು ಇಷ್ಟಪಟ್ಟು ಬಂದು ಕೇಳಿದಾಗ ಒಂಥರ ಖುಷಿ ಅನ್ನಿಸ್ತು. ನಾನು ಹೇಗೆ ಓಡಿಸ್ತೀರಾ ಅಂತಲೂ ನನ್ನದು ಡೌಟ್ ಇತ್ತು, ಬಟ್ ಚೆನ್ನಾಗೇ ಓಡಿಸಿದ್ದೀರಾ. ಲೈಕ್ ನಿಮ್ಮ ಚಾನಲಿಗೆ ಒಬ್ಬ ಸಬ್ಸ್ಕ್ರೈಬರ್ ಹೊಸದಾಗಿ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ, ಚೆನ್ನಾಗಿ ಓಡಲಿ ನಿಮ್ಮ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಶ್ಯಾಮ್ ಅವರೇ. ಸೊ ನಿಮಗೂ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟು ಗಾಡಿನ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಹಾಗೆಯೇ ಎಕ್ಸ್ಪಲ್ಸ್ 200 ಓನರ್ಶಿಪ್, ನೀವು ಈ ಗಾಡಿನ ಒಂದು 6,000 kilometers ಓಡಿಸಿದ್ದೀರಾ ಅಂತ ಭಾವಿಸ್ತೀನಿ, ಯಾಕಂದರೆ ನಾನಲ್ಲಿ ಮೀಟರಲ್ಲಿ ನೋಡಿದೆ. ಸೊ ನಿಮಗೆ ಈ ಗಾಡಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅನ್ನಿಸ್ತು? ನೀವು ಯಾವುದಾದ್ರೂ ಆಫ್ ರೋಡಿಂಗ್ನ ಮಾಡಿದ್ದೀರಾ ಇದುವರೆಗೂ? ಸೊ ನಿಮ್ಮ ಆ್ಯಕ್ಚುಲಿ ಒಂದು ಅಭಿಪ್ರಾಯನ ಹೇಳಿದೆ, ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ. ಆಫ್ ರೋಡಿಂಗಿಗೆ ಚೆನ್ನಾಗಿದೆ, ಇಲ್ಲ ಅಂತೇನಿಲ್ಲ. ಮೈಲೇಜು ಚೆನ್ನಾಗಿ ಕೊಡುತ್ತೆ. 40 ಆಫ್ ರೋಡಿಂಗಲ್ಲಿ ಲೈಕ್ ಸ್ಪೀಡಲ್ಲಿ ಹೋಗ್ತೀವಿ ಅಂತಂದ್ರೂ 42-43 ಬರುತ್ತೆ. ಬಟ್ ಎಕಾನಮಿಲಿ ಹೋಗ್ತೀವಿ ಅಂತಂದರೆ 50 ಮೋಸ ಇಲ್ಲ ಈ ಗಾಡಿ ಮೈಲೇಜಲ್ಲಿ. ಸೊ ಚೆನ್ನಾಗಿದೆ, ಇಕೋ ಫ್ರೆಂಡ್ಲಿ, ಎಲ್ಲದಕ್ಕೂ ಎಲ್ಲ ರೋಡಿಗೂ ಅಡ್ಜಸ್ಟ್ ಆಗುತ್ತೆ. ಸೂಪರ್. ಸೊ ನೀವು ಯಾವುದಾದ್ರೂ ಆಫ್ ರೋಡಿಂಗ್ನ ಮಾಡಿದ್ದೀರಾ ಇದುವರೆಗೂ? ನಮ್ಮದು ಮಲೆನಾಡು ಏರಿಯಾ ಆಗಿರೋದ್ರಿಂದ ನಮ್ಮ ಕಡೆ ಎಲ್ಲ ರೋಡ್ ಎಲ್ಲ ಆಲ್ಮೋಸ್ಟ್ ಆಫ್ ರೋಡಿಂಗ್ ತರಾನೇ ಇರುತ್ತೆ. ನಿಜ ನಿಜ. ಅದಕ್ಕೇನೆ ಅಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆನ್ ರೋಡಲ್ಲಿ ನೀವು ಹೇಳ್ದಂಗೆ ಲೈಕ್ ನನಗೆ ಬೋರ್ ಅನಿಸುತ್ತೆ, ಯಾಕಂದರೆ 120 ಫೈನಲ್ ಸ್ಪೀಡು. ಬಟ್ ಆಫ್ ರೋಡಿಂಗಲ್ಲಿ ಬಂತು ಅಂತಂದರೆ ಬೇರೆ ಗಾಡಿಗೆಲ್ಲ ಹಿಂದೆ ಬಿಟ್ಟಿರುತ್ತೆ, ನಮ್ಮ ಗಾಡಿ ಮುಂದೆ ಹೋಗ್ತಿರುತ್ತೆ. ಶ್ಯಾಮ್ ಅವರೇ, ತಮಗೆ ಧನ್ಯವಾದಗಳು. ನನಗೆ ಗಾಡಿನ ಕೊಟ್ಟು ನಿಮ್ಮ ಸಮಯ ಕೂಡ ನನಗೆ ಕೊಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದವರು ನೀವು, ನನಗೋಸ್ಕರ ಬಂದು ರಿವ್ಯೂಗೋಸ್ಕರ ಗಾಡಿನ ಕೊಟ್ಟ್ರಿ, ಭಾಳ ಖುಷಿ ಆಯಿತು. ಇದೇ ಥರ ಪ್ರತಿಯೊಬ್ಬ ಬೈಕರ್ಸಿಗೂ ಇನ್ನೊಬ್ಬ ಬೈಕರು ಸಪೋರ್ಟ್ ಮಾಡಬೇಕಾಗತ್ತೆ. ಧನ್ಯವಾದಗಳು ಶ್ಯಾಮ್, ತಮಗೆ ಎಕ್ಸ್ಪಲ್ಸ್ನ ಕೊಟ್ಟಿದ್ದಕ್ಕೆ. ವೀಕ್ಷಕರಿಗೆ ಇದು ಒಂದು ವಿಡಿಯೋ ಬಹಳ ಮುಖ್ಯವಾಗಿ ತಲುಪಿರುತ್ತೆ ಅಂತ ಭಾವಿಸ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಶ್ಯಾಮ್ ಅವರೇ. ಥ್ಯಾಂಕ್ ಯು. ನಾನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದೆ ಪಬ್ಲಿಕಲ್ಲಿ, ನಾನು ಗಾಡಿನ ರಿವ್ಯೂಗೆ ಕೇಳಿದಾಗ ಯಾವ ಥರ ಬಿಹೇವ್ ಮಾಡ್ತಾರೆ, ಬೈತಾರ ಅಥವಾ ಏನಾದರೂ ಹೇಳ್ಬಿಡ್ತಾರ ಅಂತ ಹೇಳಿ. ಬಟ್ ನೀವು ನಿಜವಾಗ್ಲೂ ನನಗೆ ಬೈಯೋದಾಗಲಿ ಇನ್ನೊಂದಾಗ ಮಾಡೋದಾಗಲಿ ಏನೂ ಇದು ಮಾಡೋಕ್ಕೆ ಹೋಗಲಿಲ್ಲ. ಆ್ಯಸ್ ಪರ್ ಏನು ನಿಮಗೆ ನಾಲೆಜ್ ಇದೆ ಅದ್ರ ಬಗ್ಗೆ ನನ್ನ ಹತ್ರ ಕೇಳಿದ್ರಿ, DL ಕೇಳಿದ್ರಿ, ಪ್ರತಿಯೊಂದು ಕೇಳಿದೆ. ಯಾಕಂದರೆ ನಿಮ್ಮ ಸೇಫ್ಟಿ ಕೂಡ ಮ್ಯಾಟರ್ ಆಗುತ್ತೆ. ಇಷ್ಟು ಸರಳವಾಗಿ ನಮ್ಮ ಜನಗಳು, ನಮ್ಮ ಕನ್ನಡದವರು ಇಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂತ ಗೊತ್ತಾಗಿ ಬಹಳನೇ ಖುಷಿ ಆಯಿತು ನನಗೂ ಕೂಡ. ನಮ್ಮ ಕನ್ನಡಿಗರು ತುಂಬ ವಿಶಾಲ ಮನಸ್ಸಿನವರಾಗಿದ್ದಾರೆ. ಧನ್ಯವಾದಗಳು. ಇದಾಗಿತ್ತು ಎಕ್ಸ್ಪಲ್ಸಿನ ರಿವ್ಯೂ. ಮತ್ತೊಂದು ಕಂಟೆಂಟು, ಮತ್ತೊಂದು ಸೂಪರ್ ಆಗಿರೋಂಥ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ನಾನಾದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು.